ಮೈಸೂರಿನ ಹೆಸರಾಂತ ಟಿಜಿಎಂಸಿ ಬ್ಯಾಂಕ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂಭ್ರಮದಿಂದ ದಸರಾ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡಿಕೊಂಡು ಬರಲಾಗಿದ್ದು, ನವರಾತ್ರಿ ಉತ್ಸವದ 7ನೇ ದಿನದ ಉತ್ಸವದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸನ್ನಿಧಿಯಲ್ಲಿನ ಅಮ್ಮನವರಿಗೆ ವಾಗ್ದೇವಿ ಅಲಂಕಾರವನ್ನು ಮಾಡಲಾಗಿತ್ತು. ಸಹಸ್ರಾರು ಭಕ್ತರು ಆಗಮಿಸಿ ವಾಗ್ದೇವಿ ಅಲಂಕಾರವನ್ನು ಕಣ್ತುಂಬಿಕೊಂಡು ವಿಶೇಷ ಪೂಜೆ ಸಲ್ಲಿಕೆ ಮಾಡಿ ದೇವಿಯ ಆಶೀರ್ವಾದ ಪಡೆದರು. ದೇವಿಯ ವಿಶೇಷ ಅಲಂಕಾರ ಮತ್ತು ಪೂಜೆಗೆ ಭಕ್ತರು ಮನಸೋತರು. ಸಮಸ್ತ ನಾಡಿನ ಜನತೆಗೆ ನವರಾತ್ರಿಯ 7ನೇ ದಿನದ ಶುಭಾಶಯಗಳು. ನಮ್ಮ ತುಮಕೂರಿನ ಹೆಸರಾಂತ ಮಹಾಲಕ್ಷ್ಮಿ ದೇವಸ್ಥಾನದ ದಿವ್ಯ ಸನ್ನಿಧಾನದಲ್ಲಿ ಶ್ರೀ ವಾಗ್ದೇವಿಯ ಒಂದು ಅಲಂಕಾರವನ್ನು ಈ ದಿನ ಮಾಡಲಾಗಿದೆ. ವಿಶೇಷವಾಗಿ ನವರಾತ್ರಿಯ ಈ ದಿನದ ದೇವಿಯ ಸ್ವರೂಪ ಕಾಳರಾತ್ರಿ ಅಂತಕ್ಕಂಥದ್ದು. ಕಾಳರಾತ್ರಿ ಅಂತಕ್ಕಂಥದ್ದು ಹೆಸರಿನಲ್ಲೇ ಇರತಕ್ಕಂತಹ ಒಂದು ಅರ್ಥವನ್ನು ನೀವು ಗ್ರಹಿಸಬಹುದು. ಅಂದರೆ ದಟ್ಟವಾದಂತಹ ಕಪ್ಪು ವರ್ಣ ಕಾಳರಾತ್ರಿ ಅಂತಕ್ಕಂಥದ್ದು. ಅಂತಹ ಒಂದು ರೂಪವನ್ನು ಹೊಂದಿರತಕ್ಕಂತಹ ಜಗನ್ಮಾತೆಯ ಸ್ವರೂಪ ಈ ದಿನದ ಆರಾಧನೆಯಾಗಿದೆ. ಈಕೆಯ ವಾಹನ ಕತ್ತೆಯಾಗಿದೆ. ಕೆದರಿದ ಕೂದಲುಗಳನ್ನು, ಮೂರು ಕಣ್ಣುಗಳನ್ನು ಹೊಂದಿರತಕ್ಕಂಥವಳು. ದುಷ್ಟರಾದಂತಹ ರಕ್ತ ಬೀಜಾಸರನ ಸಂಹಾರ, ಹಾಗೆ ಅವನ ಶಂಭು ನಿಶಂಭರ ಸಂಹಾರಕ್ಕಾಗಿ ಆ ದೇವಿ ಈ ಒಂದು ಅವತಾರವನ್ನು ಎತ್ತಿದಳು ಅಂತಕ್ಕಂಥದ್ದು ಪುರಾಣೋಕ್ತವಾದಂತಹ ವಿಷಯ. ಈಕೆ ವಿಶೇಷವಾಗಿ ಭಯವನ್ನು ಹೋಗಲಾಡಿಸಿ ಶಾಂತಿ ನೆಮ್ಮದಿಯನ್ನು ಉಂಟು ಮಾಡತಕ್ಕಂತಹ ಅಧಿದೇವತೆಯಾಗಿದ್ದಾಳೆ. ಯಾವುದೇ ರೀತಿಯ ಭಯ ಇರ್ಬೋದು, ಅಗ್ನಿ ಭಯ, ವಿಷಭಯ, ರಾಜಭಯ, ವಿಷಜಂತು ಭಯ, ವಾಹನ ಭಯ, ಆದಿ ಯಾವುದೇ ಭಯಗಳಿರ್ಬೋದು, ಮಾಟ ಮಂತ್ರ ಶೂನ್ಯಾದಿಗಳು, ಯಾವುದೇ ವ್ಯಾಭಿಚಾರಿಕ ದೋಷಗಳಿರ್ಬೋದು, ಎಲ್ಲವನ್ನೂ ಸಹ ಪರಿಹರಿಸುವ ತಾಯಿ ಈ ಕಾಳರಾತ್ರಿಯಾಗಿದ್ದಾಳೆ. ಅಂತಹ ಕಾಳರಾತ್ರಿಯ ಆರಾಧನೆ ಈ ನವರಾತ್ರಿಯ 7ನೇ ದಿನದ ವಿಶೇಷವಾಗಿದೆ. ಅಮ್ಮನವರಿಗೆ ನೀವು ಕಣ್ ತುಂಬಿಕೊಳ್ತಾ ಇದ್ದೀರಿ. ವಾಗ್ದೇವಿ ಶಾರದೆಯ ಸರಸ್ವತಿಯ ಅಲಂಕಾರವನ್ನು ಮಾಡಲಾಗಿದೆ. ಎಲ್ಲ ಭಕ್ತಾದಿಗಳು ಸಾಲಾಗಿ ಬಂದು ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಎಲ್ರಿಗೂ ಸಹ ವಾಗ್ದೇವಿಯ ಅನುಗ್ರಹ ಇರಲಿ ಅಂತೇಳಿ, ಲೋಕಕ್ಕೆ ಒಳ್ಳೆಯ ಒಳಿತಾಗಲಿ, ಸಮಸ್ತ ಸನ್ಮಂಗಲಾನಿ ಭವಂತು, ಸಕಲಾಭೀಷ್ಟ ಸಿದ್ಧಿರಸ್ತು, ನಮಸ್ಕಾರಗಳು. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು 25 ವರ್ಷ, ನಾವು ಭಾಳ ವರ್ಷದಿಂದ ಇಲ್ಲಿ ಈ ಮಹಾತಾಯಿಯ ಸೇವೆ ಭಾಗ್ಯ ನನಗೆ ಸಿಕ್ಕಿದೆ. ಭಾಳ ಸಂತೋಷವಾಗಿದೆ. ನಮ್ಮ ಎನ್ ಆರ್ ಜಗದೀಶವರು ಈ ಟ್ರಸ್ಟಿಗೆ ನಮಗೆ ಸೇರಿಸಿ ಒಂದು ಸೇವೆ ಮಾಡಲು ಅನುಕೂಲ ಮಾಡಿಕೊಟ್ಟಿರುತ್ತಾರೆ. ಇದು ನಮ್ಮ ಅದೃಷ್ಟ. ಈ ಸೇವೆ ಮಾಡಲು ನಮಗೆ ಅದೃಷ್ಟವಾಗಿ ಸಿಕ್ಕಿರೋದ್ರಿಂದ ನಾನು ಹೇಳಿದೆ. ಒಟ್ಟಾರೆ ನವರಾತ್ರಿಯ 7ನೇ ದಿನವಾದ ಬುಧವಾರ ವಾಗ್ದೇವಿ ಅಲಂಕಾರದ ರೂಪದಲ್ಲಿ ಕಂಗೊಳಿಸಿದ ದೇವಿ ಭಕ್ತರನ್ನು ತನ್ನತ್ತ ಸೆಳೆದಳು. ಸಹಸ್ರಾರು ಭಕ್ತರು ಪೂಜೆ ಸಲ್ಲಿಸಿ ಪುನೀತರಾದರು. ನಮಗೆ ಈ ದೇವಿಯಿಂದ ಸೌಭಾಗ್ಯ ಸಕಲೈಶ್ವರ್ಯ ಒಲಿದಿದೆ. ಪ್ರತಿ ವರ್ಷವೂ ತಪ್ಪದೇ ದೇವಿಗೆ ಬಂದು ಪೂಜೆ ಸಲ್ಲಿಸುತ್ತೇವೆ ಎಂದು ಭಕ್ತರು ದೇವಿ ಮೇಲಿನ ಭಕ್ತಿಯನ್ನು ಮೆರೆದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.